ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ತುಂಬಾನೇ ಬ್ಯೂಟಿಫುಲ್ ಆಗಿರೋ ಹಾಗೂ ಟ್ರೆಂಡಿ ಆಗಿರೋ ಈ ಪೆನ್ನೆಂಟ್ ಅನ್ನ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ರೆ ಹಾಗೂ ನನ್ನ ಚಾನೆಲ್ನ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಿಮ್ಮೆಲ್ಲರಿಗೂ ಸ್ಪೆಷಲ್ ವೆಲ್ಕಮ್ ಮಾಡ್ತಾ ಇದ್ದೇನೆ. ನೀವು ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ಈ ಪೆನ್ನಿಂಗ್ ಮಾಡುವಾಗ ಆದಷ್ಟು ಮನೆಯಲ್ಲಿ ಸಿಗುವಂತ ಟೂಲ್ಸ್ ಅನ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಡಿಸೈನ್ಸ್ ಇಂಪ್ರೆಷನ್ಸ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಸೊ ಬನ್ನಿ, ತಡ ಮಾಡದೆ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಸೊ ಈ ರೀತಿಯಾದ ಬಾಲ್ ಮಾಡ್ಕೊಳ್ಳಿ. ಹಾಗೆ ಸೇಮ್ ಮೆಷರ್ಮೆಂಟ್ ಇರೋ ಎರಡು ಸ್ಕೇಲ್ ಯೂಸ್ ಮಾಡಿ ಇದನ್ನ ಒಂದು ಸ್ಲ್ಯಾಬ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಸೇಮ್ ಥಿಕ್ನೆಸ್ ಇರೋ ಸ್ಲ್ಯಾಬ್ ರೆಡಿ ಆಗತ್ತೆ. ನೆಕ್ಸ್ಟಿಗೆ ನಾನು ಈ ರೀತಿಯಾಗಿರೋ ಕಟ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಆಯಿಲ್ ಅಪ್ಲೈ ಮಾಡಿ ಸ್ವಲ್ಪ ನೀರು ಯೂಸ್ ಮಾಡಿ ಇದನ್ನ ಸ್ಮೂತ್ ಮಾಡ್ಕೊಳ್ಳಿ. ಇದರ ಸೈಜ್ 6x6 cm. ಸೊ ಜಸ್ಟ್ 2-2 cm ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಪಾರ್ಟನ್ನು ಅಗೇನ್ ನೀವು 3 divide ಮಾಡ್ಕೊಳ್ಬೇಕು. ಡಿಸೈನಿಗೆ ಅನುಸಾರವಾಗಿ ನೀವು ಇದನ್ನು ಡಿವೈಡ್ ಮಾಡ್ಕೊಳ್ಳಿ. ಈಕ್ವಲ್ ಆಗಿರಬೇಕಾಗಿಲ್ಲ. ನಾನು ಈ ರೀತಿಯಾಗಿ ಪೆನ್ನನ್ನು ಯೂಸ್ ಮಾಡ್ತಾ ಇದ್ದೇನೆ, ಈ ಪಾರ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. ನೈಫ್ ಯೂಸ್ ಮಾಡ್ತಾ ಇದ್ದೇನೆ. ನೀಡಲ್ ಟೂಲ್ ಯೂಸ್ ಮಾಡಿ ಲೈನ್ಸ್ ಕೊಡ್ತಾ ಇದ್ದೇನೆ. ಸೊ ಇದು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ಗೆ ನಾನು ಸೇಮ್ ಪೆನ್ನಿನ ಇದೇ ಪಾರ್ಟಿಂದ ಇದೇ ಪಾರ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ, ಇದರಿಂದ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.
ನೆಕ್ಸ್ಟ್ಗೆ ನಾನು ಈ ರೀತಿಯಾದ ಡಾಟಿಂಗ್ ಟೂಲ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಡಾಟಿಂಗ್ ಟೂಲ್ ಇಲ್ಲ ಅಂತಂದರೆ ಈ ರೀತಿಯಾದ ಕ್ಲಿಪ್ಪನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ಗೆ ನಾನು ಈ ಪೆನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವೀಗ ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆದ ಡಿಸೈನ್ ಆಗಿದೆ ಅಂತ. ಈ ಲಾಸ್ಟ್ ಪೀಸಿಗೆ ಸಹ ನಾನು ಈ ಸೇಮ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತೀನಿ. ನೆಕ್ಸ್ಟ್ಗೆ ನಾನೀಗ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಇದನ್ನ 3 pieces ಅಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಯೂಸ್ ಮಾಡಿ ಇದನ್ನ ಸಾಫ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ಗೆ ನಾನು ಈ ಸೆಂಟರ್ ಪೀಸಿಗೆ ಫ್ಲವರ್ ಡಿಸೈನ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಆಗಿರೋ ಸ್ಕೆಚ್ ಪೆನ್ನಿನ ಕ್ಯಾಪ್ ಇದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತೀನಿ. ತುಂಬಾನೇ ಚೆನ್ನಾದ ಫ್ಲವರ್ಸ್ ಬಂದಿದೆ. ಸೊ ನೆಕ್ಸ್ಟ್ಗೆ ಸಹ ಇದಕ್ಕೆ ನಾನು ಕಟ್ಟಲಿಂಗ್ ನೈಫ್ ಯೂಸ್ ಮಾಡಿ ಲೈನ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ಗೆ ನಾನೀಗ ಈ ಥರ್ಡ್ ಪೀಸಿಗೆ ಸೇಮ್ ಇದು ಫಸ್ಟ್ ಪೀಸಿಗೆ ಮಾಡಿರೋ ಸೇಮ್ ಡಿಸೈನ್ ಅನ್ನ ಥರ್ಡ್ ಪೀಸಿಗೆ ಸಹ ರಿಪೀಟ್ ಮಾಡ್ತೇನೆ. ನೀವೀಗ ನೋಡ್ಬೋದು ಫಸ್ಟ್ ಸೇಮ್ ರೀತಿಯಲ್ಲಿ ಲಾಸ್ಟ್ ಪೀಸ್ ಸಹ ಮಾಡಿದ್ದೀನಿ. ಈಗ ನಾವು ಈ 3 pieces ಸಹ ಅಟ್ಯಾಚ್ ಮಾಡ್ಕೊಳ್ಬೇಕು. ನಾನು ಈ ರೀತಿಯಾದ ಹುಕ್ಸ್ ಅನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ನಾವೀಗ ಇದನ್ನ ಇದಕ್ಕೆ ಸ್ವಲ್ಪ ಫೆವಿಕಾಲ್ ಹಾಕಿ ಇದನ್ನ ಅಟ್ಯಾಚ್ ಮಾಡ್ತಾ ಹೋಗೋಣ. ಇದನ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡಿದ್ದೀನಿ ಟಾಪ್ ಲೇಯರಿಗೆ. ನೆಕ್ಸ್ಟ್ಗೆ ಸೇಮ್ ಸೈಜ್ ಅಲ್ಲಿ ಕೆಳಗೆ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ಇನ್ನೊಂದು ಪಿನ್ ಅಟ್ಯಾಚ್ ಮಾಡ್ತೀನಿ. ನೀವಿಲ್ಲಿ ನೋಡ್ಬೋದು ಈ ರೀತಿಯಾಗಿ ಅಟ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ ಲೇಯರಿಗೆ ನಾನು ಇದಕ್ಕೆ ಸ್ವಲ್ಪ ಗಮ್ಮನ್ನು ಹಾಕ್ತಾ ಇದ್ದೀನಿ. ತುಂಬಾ ಕೇರ್ಫುಲ್ ಆಗಿ ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಈ ರೀತಿಯಾಗಿ ಇದನ್ನು ನಾನು ಅಟ್ಯಾಚ್ ಮಾಡಿದ್ದೀನಿ. ಇದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಅಟ್ಯಾಚ್ ಮಾಡಲಿಕ್ಕೆ, ಆದರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡಬೇಕು ಗೊತ್ತಲ್ವಾ? ನಿಮ್ಮ ಅಮೂಲ್ಯವಾದ ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್ ಆಫ್.